ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ಹೀಟ್ ರ್ಯಾಷಸ್, ಅಥವಾ ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಶಿಶುಗಳಲ್ಲಿ ಕಾಣಿಸ್ಕೊಳುತ್ತಲ್ಲ ಸೆಕೆ ಗುಳ್ಳೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಸ್ಪೆಷಲ್ ಆಗಿ ಯಾಕೆ ಬರುತ್ತೆ ಈ ಗುಳ್ಳೆ, ಎಲ್ಲೆಲ್ಲಿ ಬರುತ್ತೆ, ಹೇಗೆ ತಡೆಗಟ್ಟೋದು, ಇನ್ ಕೇಸ್ ಬಂದ್ಬಿಟ್ರೆ ಹೇಗೆ ಮಕ್ಕಳನ್ನ ನೋಡ್ಕೊಳ್ಬೇಕು, ಡಾಕ್ಟರ್ ಹತ್ರ ತೋರಿಸ್ಬೇಕಾ, ಮನೆ ಮದ್ದೇನಾದ್ರೂ ಇದೆಯಾ, ಕಂಪ್ಲೀಟ್ ಪಾಯಿಂಟ್ ಟು ಪಾಯಿಂಟ್ ಈ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ತಿಳಿಯುತ್ತೆ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೊಂದು ಪೋಸ್ಟ್ ಹಾಕಿದ್ದೆ, ಟಾಪಿಕ್ ಏನಾದರೂ ನೀವೇ ಸಜೆಸ್ಟ್ ಮಾಡಿ ಅಂತ. ಸೊ ಬಹಳಷ್ಟು ಜನ ಈ ಟಾಪಿಕ್ಗೆ ಲೈಕ್ ಮತ್ತು ಕಮೆಂಟ್ ಮಾಡಿದ್ವಿ, ಹಾಗಾಗಿ ಇದನ್ನು ಚೂಸ್ ಮಾಡಿ ಇದ್ರ ಬಗ್ಗೆನೇ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಸಮ್ಮರ್ ಇರೋದ್ರಿಂದ ಎಲ್ಲರಿಗೂ ಉಪಯುಕ್ತವಾಗುತ್ತೆ ಈ ವಿಡಿಯೋ. ಸೊ ನೀವು ನೋಡೋದಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಚಿಕ್ಕ ಮಕ್ಕಳಿರೋ ಮನೆಗಳಲ್ಲೆಲ್ಲ ಇನ್ಫಾರ್ಮೇಷನ್ ಇತ್ತು ಅಂದರೆ ಮಕ್ಕಳನ್ನ ಅಪಾಯದಿಂದ ತಪ್ಪಿಸ್ಬೋದಲ್ವಾ. ಮತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮಕ್ಕಳ ಆರೈಕೆ, ಶಿಶು ಆರೈಕೆ, ಮತ್ತು ಅವರ ಆಹಾರ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ನೋಡೋಣ ಏನು ಹೀಟ್ ರ್ಯಾಷಸ್ ಯಾಕಾಗುತ್ತೆ ಅಂತ. ಹೀಟ್ ರ್ಯಾಷಸ್ ಅಥವಾ ಸೆಕೆ ಗುಳ್ಳೆ ಏನಕ್ಕೆ ಬರುತ್ತೆ ಅಂದರೆ ಸ್ವೆಟ್ ಗ್ಲ್ಯಾಂಡ್ಸ್ ನಲ್ಲಿ ಬೆವರು ಹೊರಬರಬೇಕು ಸ್ವೆಟ್ ಗ್ಲ್ಯಾಂಡ್ಸ್ನಿಂದ, ಸೆಕೆ ಇದ್ದಾಗ, ಹೀಟ್ ಆದಾಗ ಬಾಡಿ ಅದು ಹೊರಬರಕ್ಕಾಗದೆ ಸ್ವೆಟ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿದ್ದಾಗ, ಅಪ್ಪರ್ ಸರ್ಫೇಸ್ ಸ್ಕಿನ್ಗೆ ಚರ್ಮದ ಮೇಲೆ ಬಂದಾಗ ಬ್ಲಾಕೇಜ್ ಆಗೋದ್ರಿಂದ ಹೊರಬರಕ್ಕಾಗದೆ ಗುಳ್ಳೆಗಳು ಉತ್ಪತ್ತಿಯಾಗುತ್ತೆ. ಸಣ್ಣ ಸಣ್ಣಗೆ ಕ್ಲಸ್ಟರ್ ಫಾರ್ಮ್ ಆಗುತ್ತೆ, ಒಂದೇ ಜಾಗದಲ್ಲಿ ಒಂದೇ ಸಮ ಸಣ್ಣ ಸಣ್ಣಗೆ ಗುಳ್ಳೆ ಫಾರ್ಮ್ ಆಗ್ತಾ ಹೋಗುತ್ತೆ. ಇನಿಷಿಯಲಿ ಡಿಸ್ಕಂಫರ್ಟ್ ಏನೋ ಒಂಥರ ಇರುತ್ತೆ ಮಕ್ಕಳಿಗೆ, ಅದು ಹೆಚ್ಚಾಗ್ತಾ ಆಗ್ತಾ ಇರಿಟೇಷನ್ ಶುರುವಾಗುತ್ತೆ, ನವೆ ಶುರುವಾಗುತ್ತೆ ಮಕ್ಕಳಿಗೆ. ನವೆ ಇದ್ದಾಗ ಅವ್ರು ಕೆರ್ಕೊಳಕ್ಕಾಗದೆ ಬಹಳ ಕಷ್ಟಪಡ್ತಾರೆ, ಅಳುತ್ತಾರೆ, ಕಸಿವಿಸಿ ಆಗುತ್ತೆ, ನಿಮಗೂ ತೊಂದರೆ ಕೊಡ್ತಾರೆ. ಅರ್ಥ ಆಗಲಿಲ್ಲ ಅಂದರೆ ಚೆಕ್ ಮಾಡಿ ಅವ್ರ ಬಟ್ಟೆ ತೆಗೆದು, ಸೆಕೆ ಗುಳ್ಳೆ ಏನಾದರೂ ಬಂದಿದೆಯಾ ಈ ಕಾಲದಲ್ಲಿ ಸ್ಪೆಷಲಿ. ಮತ್ತು ದೊಡ್ಡ ಮಕ್ಕಳು ಏನಾದರೂ ಸೆಕೆ ಗುಳ್ಳೆ ಬಂದ್ಬಿಡ್ತು ಅಂದರೆ ಕೆರ್ಕೊಂಡು ಬಿಡ್ತಾರೆ, ಅದು ಪಸ್ ಫಾರ್ಮ್ ಆಗಿ, ಇನ್ಫೆಕ್ಷನ್ ಆಗಿ ಮತ್ತೊಂದು ಏನಾದರೂ ಆಗೋಕ್ಕೆ ಮುಂಚೆ ಅದು ಏನು ಅಂತ ಗಮನಿಸ್ತಾ ಇರಬೇಕು, ಇನ್ ಕೇಸ್ ಸೆಕೆ ಗುಳ್ಳೆ ಆಗ್ತಿವೆ ಅಂತಂದರೆ. ಮತ್ತು ಯಾವ್ಯಾವ ಭಾಗದಲ್ಲಿ ಸೆಕೆ ಗುಳ್ಳೆ ಬರುತ್ತೆ ಅಂತ ಕೇಳಿದ್ರೆ, ಸ್ಪೆಷಲಿ ಫೋಲ್ಡ್ಸ್ ಇರೋ ಜಾಗದಲ್ಲಿ, ಎಲ್ಲೆಲ್ಲಿ ನರಿಗೆ ಕುರುತೋ ಅಂಥ ಜಾಗದಲ್ಲೆಲ್ಲ ಬರುತ್ತೆ. ಮೊದಲು ಕತ್ತ ಭಾಗದಲ್ಲಿ, ಕತ್ತ ಹಿಂಭಾಗದಲ್ಲಿ ಬರುತ್ತೆ, ಕಂಕಳಲ್ಲಿ ಬರ್ಬೋದು, ಕೈ ಫೋಲ್ಡ್ಸ್ ಇರುತ್ತಲ್ಲ ಅಲ್ಲಿ, ಅಥವಾ ಕಾಲು ಸಂದುಗಳಲ್ಲಿ, ತೊಡೆ ಸಂದುಗಳಲ್ಲಿ ಹೆಚ್ಚಿಗೆ ಬರುತ್ತೆ. ಸೊ ಗಮನಿಸ್ತಾ ಇರಿ ಆ ಜಾಗದಲ್ಲಿ, ಶಿಶುಗಳಿಗೆ ಅಥವಾ ದೊಡ್ಡ ಮಕ್ಕಳಿಗೆ ಬಟ್ಟೆ ಬಿಚ್ಚಿದಾಗೆಲ್ಲ ನೋಡ್ಕೊಳ್ತಾ ಇರಿ. ದೊಡ್ಡ ಮಕ್ಕಳಿಗೆ ಇದು ಎದೆ ಮೇಲೆ ಮತ್ತು ಬೆನ್ನಲ್ಲಿ ಕೂಡ ಬರ್ಬೋದು, ಕಣ್ಣು ಸುತ್ತ, ಬಾಯಿ ಸುತ್ತ, ಹಸ್ತದಲ್ಲಿ ಅಥವಾ ಪಾದದಲ್ಲಿ ಬರೋದಿಲ್ಲ. ಹಾಗಾಗಿ ಅದನ್ನು ಹೀಟ್ ರ್ಯಾಷಸ್ ಅಂತ ಕನ್ಸಿಡರ್ ಮಾಡಬೇಡಿ, ಅದೇನು ಅಂತ ಚೆಕ್ ಮಾಡಲಿಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು. ಹೀಟ್ ರ್ಯಾಷಸ್ ಬರೋದಕ್ಕೆ ಕಾರಣ ಏನು, ಹೆಸರೇ ಹೇಳೋ ಥರ ಬಹಳ ಸೆಕೆ ಇದ್ದಾಗ, ಬಿಸಿಲಿದ್ದಾಗ, ಮೈ ಬಿಸಿ ಆದಾಗ ಮಕ್ಕಳಿಗೆ ಹೀಟ್ ರ್ಯಾಷಸ್ ಬರುತ್ತೆ. ಅಥವಾ ಫ್ಯಾಬ್ರಿಕ್ ನೀವು ಏನು ಹಾಕ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಪಾಲಿಯೆಸ್ಟರ್, ನೈಲಾನ್ ಅಂತ ಬಟ್ಟೆಗಳನ್ನ ಮಕ್ಕಳಿಗೆ ಈ ಕಾಲದಲ್ಲಿ ಹಾಕಕ್ಕೆ ಹೋಗಬೇಡಿ, ಕಾಟನ್, ಸಾಫ್ಟ್ ಕಾಟನ್ ಬಟ್ಟೆಗಳನ್ನೇ ಹಾಕಿ. ಮತ್ತು ಈಗ ನೀವು ಎಳೆ ಮಗು, ಅದಕ್ಕೆ ಬೆಚ್ಚಗಿಡಬೇಕು ಅಂತ ಬೇಸಿಗೆಗಾಲದಲ್ಲಿ ಒಂದೆರಡು ಪದರ ಬಟ್ಟೆ ಹಾಕೋದಲ್ಲದೆ ಅದ್ರ ಮೇಲೆ ಸ್ವೆಟರ್ ಕೂಡ ಹಾಕಿದ್ರೆ ಅವಾಗ ಕೂಡ ಬರುತ್ತೆ. ಸ್ವೆಟರ್ ಹಾಕೋದಲ್ಲದೆ ಮಲಗಿಸುವಾಗ ಅದ್ರ ಮೇಲೆ ಎರಡು ಪದರ ಬ್ಲ್ಯಾಂಕೆಟ್ ಹಾಕಿದ್ರು ಕೂಡ ಬರುತ್ತೆ. ಮತ್ತು ಆಯಿಲ್ ಮಸಾಜ್ ಮಾಡ್ತೀವಲ್ಲ, ಸೆಕೆ ಕಾಲದಲ್ಲಿ ಆಯಿಲ್ ಮಸಾಜ್ನ ಮಾಡಿದ್ಮೇಲೆ ನೀಟಾಗಿ ನೀರು ಹಾಕಿ ಚೆನ್ನಾಗಿ ಸೋಪ್ ಹಚ್ಚಿ ತೊಳೆದ್ಬಿಡ್ಬೇಕು, ಒಂಚೂರು ಎಣ್ಣೆ ಕೈಯಲ್ಲಿ ಅನ್ನಿಸ್ಬಾರ್ದು ಮಕ್ಕಳಿಗೆ. ಅಥವಾ ಅಗೇನ್ ತಿರ್ಗಾ ಆ ಸ್ವೆಟ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿಬಿಟ್ಟು ಹೊರಗಡೆ ಬರೋಕ್ಕಾಗದೆ ಅಲ್ಲೇ ಗುಳ್ಳೆಗಳು ಶುರುವಾಗ್ತಾ ಇರುತ್ತೆ ಒಂದೊಂದೇ ಒಂದೊಂದೇ. ಮತ್ತು ನೀವು ಪೌಡ್ರ್ ಹಾಕಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ. ಪೌಡ್ರ್ ಹಾಕಬೇಕಾ ಬೇಡವಾ, ಯಾಕೆ ಹಾಕಬಾರ್ದು, ಯಾಕೆ ಹಾಕಬೇಕು, ಎಲ್ಲಿಗೆ ಹಾಕಬಾರ್ದು ಅನ್ನೋ ಡೀಟೇಲ್ಸ್ ಎಲ್ಲ ಆವಾಗ ಇನ್ಕ್ಲೂಡ್ ಮಾಡಿದಾಗ ಇನ್ ಡೀಟೇಲ್ ಮಾತಾಡೋಣ. ಸದ್ಯಕ್ಕೆ ಬೇಸಿಗೆಗಾಲ ಅಂತ ಅಂದ್ಬಿಟ್ಟು ಪೌಡ್ರ್ ಹೆಚ್ಚಿಗೆ ಹಾಕಕ್ಕೆ ಹೋಗಬೇಡಿ, ಸ್ವೆಟ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗುತ್ತೆ. ಕ್ರೀಮು ಅಷ್ಟೇ, ವಾಟರ್ ಬೇಸ್ಡ್ ಕ್ರೀಮ್ ತೊಗೊಳ್ಳಿ, ಆಯಿಲ್ ಬೇಸ್ಡ್ ಕ್ರೀಮ್ ತೊಗೊಂಡ್ರೆ ತಿರ್ಗಾ ಅದು ಥಿಕ್ ಆಗಿರುತ್ತಲ್ಲ, ತಿರ್ಗಾ ಅದೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಈ ಹೀಟ್ ರ್ಯಾಷಸ್ ಬರೀ ಬೇಸಿಗೆ ಕಾಲದಲ್ಲಿ ಬರುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಮುಂಚೆ ಹೇಳ್ದಂಗೆ ಮಗುನ ಅವಶ್ಯಕತೆಗಿಂತ ಬೆಚ್ಚಗಿಡೋದು, ತಿರ್ಗಾ ಬ್ಲ್ಯಾಂಕೆಟ್ ಹಾಕೋದು ಅಂತೆಲ್ಲ ಮಾಡ್ತಾ ಇದ್ರೆ ಚಳಿಗಾಲದಲ್ಲಿ ಕೂಡ ಬರ್ಬೋದು, ಮತ್ತು ಹೈ ಫೀವರ್ ಇದ್ದಾಗ ಕೂಡ ಬರಬಹುದು, ಗಮನ ಇಡಿ. ಇನ್ ಕೇಸ್ ಚಳಿಗಾಲದಲ್ಲಿ ಆಬ್ವಿಯಸ್ ಆಗಿ ಕೆಮ್ಮು ನೆಗಡಿ ಹೆಚ್ಚಿಗೆ ಆಗ್ತಾ ಇರುತ್ತಲ್ಲ, ವಿಕ್ಸ್ನ ಚೆನ್ನಾಗಿ ರಬ್ ಮಾಡ್ತಾ ಇದ್ರೆ, ಬಹಳಷ್ಟು ಮನೆಗಳಲ್ಲಂತೂ ಕಾಮನ್ ಚಳಿ ಆಯಿತು ನೆಗಡಿ ಆಯಿತು ಅಂದಿದ ತಕ್ಷಣ ವಿಕ್ಸು ಬೆನ್ನಿಗೆ ಎದೆಗೆ ಹಚ್ಚೋದು, ಅತಿಯಾಗಿ ಹೆಚ್ಚುತ್ತಾ ಇದ್ರೆ ಅಂಥ ಟೈಮಲ್ಲಿ ಕೂಡ ಆಗುತ್ತೆ.
ಈಗ ಮಗುಗೆ ಸೆಕೆಗುಳ್ಳೆ ಬಂದೇ ಬಿಟ್ಟಿದೆಯಪ್ಪ, ಈ ಹೇಗೆ ನೋಡ್ಕೊಳ್ಬೇಕು ಅಂತ ಕೇಳಿದ್ರೆ, ಫಸ್ಟ್ ಸ್ಟೆಪ್ ಇಸ್ ಟು ಕೀಪ್ ದಿ ಸ್ಕಿನ್ ಡ್ರೈ, ಚರ್ಮನ ಆದಷ್ಟು ಒಣಗಿರೋ ಹಾಗೆ ನೋಡ್ಕೊಳ್ಳಿ. ಸ್ನಾನ ಮಾಡಿಸ್ಕೊಂಡು ಬಂದಾಗ ಬಟ್ಟೆನಲ್ಲಿ ಒರೆಸೋದಲ್ಲದೆ ಒಂದು ಸ್ವಲ್ಪ ಗಾಳಿನಲ್ಲಿ ಬಿಟ್ಟು ನೀಟಾಗಿ ಒಣಗಿದ ಮೇಲೆ, ನೀರೇ ಒದ್ದೇನೇ ಇಲ್ಲ ಚರ್ಮ ಅಂದಮೇಲೆ ಬಟ್ಟೆ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಇಸ್ ಟು ಅಲೋ ದ ಸ್ಕಿನ್ ಟು ಬ್ರೀತ್, ಚರ್ಮನ ಗಾಳಿ ಆಡ್ಲಿಕ್ಕೆ ಬಿಡಿ. ನೀವು ಅವಾಗವಾಗ ವರಾಂಡನಲ್ಲೋ ಬಾಲ್ಕನಿನಲ್ಲೋ ವಠಾರದ ಮನೆಯಲ್ಲಿದ್ದರೆ ಅಲ್ಲಿ ಹೊರಗಡೆ ಕೂತ್ಕೊಂಡು ಮಗುವನ್ನ ಒಂದು ಸ್ವಲ್ಪ ಗಾಳಿ ಆಡಲಿಕ್ಕೆ ಬಿಡಿ ಬಟ್ಟೆ ತೆಗೆದ್ಬಿಟ್ಟು, ತೊಂದರೆ ಇಲ್ಲ. ಮತ್ತು ಕ್ರೀಮ್, ನಾನು ಹೇಳಿದ್ನಲ್ಲ ಕ್ರೀಮ್, ಥಿಕ್ ಕ್ರೀಮ್ ಆ್ಯಂಡ್ ಆಯಿಲ್ ಮಸಾಜ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಮತ್ತು ರೆಡ್ಯೂಸ್ ದ ಹೀಟ್, ಈಗ ಮಗು ಬಾಡಿ ಟೆಂಪರೇಚರ್ನ ನೀವು ಕಡಿಮೆ ಮಾಡಬೇಕು, ಹೀಟ್ ಆಗಿರೋದ್ರಿಂದ ಹೀಟ್ ರ್ಯಾಷಸ್. ಸೊ ಅದನ್ನು ಕಮ್ಮಿ ಮಾಡ್ತಾ ಬಂದರೆ ಗುಳ್ಳೆ ಹೋಗ್ತಾ ಬರುತ್ತೆ. ಸೊ ತೆಳು ಬಟ್ಟೆ ಮತ್ತು ಲೂಸ್ ಲೂಸ್ ಬಟ್ಟೆ ಹಾಕಕ್ಕೆ ಟ್ರೈ ಮಾಡಿ ಮಗುಗೆ. ಅವಾಗವಾಗ ತಣ್ಣೀರಲ್ಲಿ ಬಟ್ಟೆನ ಹದ್ದುಬಿಟ್ಟು ಮೈ ಒರೆಸ್ತಾ ಬನ್ನಿ. ಒರೆಸೋವಾಗ್ಲೂ ಹುಷಾರಾಗಿ ಒರೆಸಿ ರಬ್ ಮಾಡಿಬಿಡ್ಬೇಡಿ ಮಗು ಸ್ಕಿನ್ನ. ಬಹಳಷ್ಟು ಹೋಮ್ ರೆಮಿಡೀಸ್, ಸಿಂಪಲ್ ಹೋಮ್ ರೆಮಿಡೀಸ್ ಇದೆ ಮಗುಗೆ ಸೆಕೆಗುಳ್ಳೆ ಬಂದಾಗ. ಮೊದಲನೇದು ಐಸ್ ಕ್ಯೂಬ್ಸ್ನ ಒಂದು ಬಟ್ಟೆಯಲ್ಲಿ ಸುತ್ತಬಿಟ್ಟು ಅದು ಎಲ್ಲಿ ಸೆಕೆಗುಳ್ಳೆ ಬಂದಿದೆಯೋ ಆ ಜಾಗದಲ್ಲಿ ಪ್ಯಾಕ್ ಮಾಡ್ತಾ ಬನ್ನಿ, ಮೆತ್ತಗೆ ಅದು ಪ್ರೆಸ್ ಮಾಡ್ತಾ ಬನ್ನಿ. ಅದರಿಂದ ಕೂಡ ಮಕ್ಕಳಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ಇಚ್ಚಿಂಗ್ ಕಮ್ಮಿ ಆಗುತ್ತೆ. ಬೇಕಿಂಗ್ ಸೋಡಾ ಇಸ್ ಅ ಗುಡ್ ರೆಮಿಡಿ ಅಂತ ಹೇಳ್ತಾರೆ. ಒಂದು ಮಗ್ ತುಂಬ ನೀರಿಗೆ ಒಂದು ಅರ್ಧ ಟೀ ಚಮಚ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಬಟ್ಟೆ ಅದ್ದಿ ಅಲ್ಲಿ ಒಂಚೂರು ಪ್ಯಾಕ್ ಮಾಡ್ತೀವಿ, ಅದೇ ಬಟ್ಟೆನಲ್ಲಿ ಒಂಚೂರು ಒದ್ದೆ ಒದ್ದೆ ಮಾಡಿ ಸ್ವಲ್ಪ ಹೊತ್ತು ಗಾಳಿ ಬಿಟ್ಟು ಆಮೇಲೆ ಒರೆಸ್ಬಿಡಿ ನಾರ್ಮಲ್ ನೀರಿನಲ್ಲಿ. ಈ ಅಥವಾ ದೊಡ್ಡ ಮಕ್ಕಳಿಗೆ ಏನಾದರೂ ಬಂದಿದೆ ಸೆಕೆಗುಳ್ಳೆ ಅಂತಂದರೆ, ಒಂದು ಬಕೆಟ್ ತುಂಬ ನೀರಿಗೆ ಒಂದು ದೊಡ್ಡ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕಿ ಅವ್ರನ್ನ ಅದರಲ್ಲಿ ಕೂರ್ಸೋಕ್ಕಾದರೆ ಕೂರಿಸಿ, ಇಲ್ಲ ಅದರಲ್ಲೇ ಸ್ನಾನ ಮಾಡಿಸಿ. ನೆಕ್ಸ್ಟ್ ಅಲೋವೆರಾ ಜೆಲ್ ಕೂಡ ನೀವು ಹಚ್ಬೋದು. ಲೋಳ್ಸರ ಅಂತ ಹೇಳ್ತಾರಲ್ಲ ಮಕ್ಕಳಿಗೆ, ಮನೆಯಲ್ಲೇ ಮೇಲ್ಗಡೆ ಕೆಳಗಡೆ ಸಿಪ್ಪೆ ತೆಗೆದ್ರೆ ಅದು ಜಲ್ಲಿ ಪಾರ್ಟ್ ಇರುತ್ತಲ್ಲ ಅದನ್ನು ಮಾತ್ರ ಮಕ್ಕಳಿಗೆ ಹಚ್ಚಿ. ಇನ್ ಕೇಸ್ ಅದು ಸಿಗ್ತಾ ಇಲ್ಲ ಅಂದರೆ ಆರ್ಗ್ಯಾನಿಕ್ ಮತ್ತು ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಜೆಲ್ನೇ ತೊಗೊಳೋದು ಒಳ್ಳೆಯದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಪರ್ಚೇಸ್ ಮಾಡಲಿಕ್ಕೆ ಅಮೆಝಾನ್ ಲಿಂಕ್ ಅದು. ಮತ್ತು ಸೌತೆಕಾಯಿ ಅದನ್ನು ರುಬ್ಬಿಬಿಟ್ಟು ಹಚ್ಬೋದು, ಇಲ್ಲ ಸ್ಲೈಸ್ ಮಾಡಿ ಒಂದೇ ಸಮ ಇಟ್ಟರು ಆಯಿತು, ಎಲ್ಲೆಲ್ಲಿ ಡ್ರೈ ಇದೆ ಮಕ್ಕಳು ಇಟ್ಕೊಳ್ಳೋದಿಲ್ಲ ಹಾಗಾಗಿ ಪೇಸ್ಟ್ ರುಬ್ಬಿ ಮಾಡಿ ಹಚ್ಚಿ. ಅಥವಾ ಬೇವಿನ ಎಲೆಗಳನ್ನ ನೀರಿನಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ರುಬ್ಬಿ ಅದನ್ನು ಹಚ್ಬೋದು. ಚಂದನ, ಮನೆಯಲ್ಲಿ ಗಂಧದ ಪೀಸ್ ಇದೆ ಅಂತಂದರೆ, ಗಂಧದ ಚಕ್ಕೆ ಇದೆ ಅಂದರೆ ಅದನ್ನು ಚೆನ್ನಾಗಿ ತೆಗೆದು ಬಿಟ್ಟು ಅದರ ರಸನ ಹಚ್ಬೋದು. ಇದೆಲ್ಲ ಹಚ್ಚೋದಕ್ಕೆ ಮುಂಚೆ ಮಗು ಸ್ಕಿನ್ನ ನೀಟಾಗಿ ತೊಳೆದು ಪ್ಯಾಡ್ ಡ್ರೈ ಮಾಡಿ ನಂತರ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು. ಒಣಗಿದ ಮೇಲೂ ಕೂಡ ತಿರ್ಗಾ ಒಂದು 5 ನಿಮಿಷ ಬಿಡಿ ಹಚ್ಚಿಬಿಟ್ಟು, ಒಣಗಿದ ಮೇಲೆ ತಿರ್ಗಾ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಗೆ ರಬ್ ಮಾಡಬಾರ್ದಲ್ವಾ, ತಿರ್ಗಾ ಅದು ನೀವು ಬಟ್ಟೆನಲ್ಲಿ ಉಜ್ಕೋಗ್ಬಿಟ್ರೆ ಅದು ತಿರ್ಗಾ ರಫ್ ಆಗಿಬಿಡುತ್ತೆ, ಮಗುಗೆ ತೊಂದರೆ, ಇನ್ನೂ ಕೆಂಪಗಾಗಿ ತೊಂದರೆನೇ ಆಗೋದು. ಹಾಗಾಗಿ ನಿಧಾನಕ್ಕೆ ಒಂಚೂರು ಚೂರು ಕೈ ಒದ್ದೆ ಮಾಡ್ಕೊಂಡು ನೀರು ಹಚ್ಚಿಬಿಟ್ಟು ಆಮೇಲೆ ಒಂದು ಒಣ ಬಟ್ಟೆನಲ್ಲಿ ಅಥವಾ ಬಟ್ಟೆನೇ ಒದ್ದೆ ಮಾಡಿಬಿಟ್ಟು ಒರೆಸ್ಬಿಟ್ಟು ಇನ್ನೊಂದು ಬಟ್ಟೆನಲ್ಲಿ ಒರೆಸಿ. ಇದು ತುಂಬ ಹುಷಾರಾಗಿ ಮಾಡಬೇಕು ನೀವು ಈ ಹೋಮ್ ರೆಮಿಡೀಸ್ ಫಾಲೋ ಮಾಡಿದಾಗ. ನೆಕ್ಸ್ಟ್ ಕ್ವೆಶನ್, ಹೀಟ್ ರ್ಯಾಷಸ್ ಬಂದಾಗ ಡಾಕ್ಟರ್ಗೆ ತೋರಿಸ್ಬೇಕಾ ಅಂತ. ಇದು ಸಾಮಾನ್ಯವಾಗಿ ಬರೋವಂಥದ್ದು ಪ್ರತಿ ಮಕ್ಕಳಿಗೂ, ಆಲ್ಮೋಸ್ಟ್ 80% ಮಕ್ಕಳಿಗೆ ಬೇಸಿಗೆಗಾಲ ತುಂಬ ಹ್ಯೂಮಿಡ್ ಇರೋ ಜಾಗದಲ್ಲಿರೋ ಮಕ್ಕಳಿಗೆ ಬಂದೇ ಬರುತ್ತೆ. ಭಯ ಪಡೋವಂಥದ್ದೇನಿಲ್ಲ, ಮನೆಯಲ್ಲೇ ಈ ಥರ ಎಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ಕ್ಯೂರ್ ಆಗುತ್ತೆ. ಇನ್ ಕೇಸ್ ಅದು ತುಂಬ ದಿನ ಎಕ್ಸ್ಟೆಂಡ್ ಆಗ್ತಿದೆ, ವಾಸಿ ಆಗ್ತಾ ಇಲ್ಲ, ಮಗು ತುಂಬ ನರಳ್ತಾ ಇದೆ ಅಂತಂದರೆ ಖಂಡಿತವಾಗೂ ಡಾಕ್ಟರ್ ತೋರಿಸ್ಬೇಕಾಗತ್ತೆ. ಅಥವಾ ಇನ್ಫೆಕ್ಷನ್, ಕೆರ್ಕೊಂಡು ಬಿಡ್ತು ಮಗು, ದೊಡ್ಡ ಮಗು, ಇಲ್ಲ ಏನೋ ಆಗಿ ರಬ್ ಆಗೋಯ್ತು, ಮಗುಗೆ ಫಸ್ಟ್ ಫಾರ್ಮ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಇನ್ಫೆಕ್ಷನ್ ಆಗುತ್ತೆ, ಅದು ಒಳ್ಳೆಯದಲ್ಲ. ಹಾಗಾಗಿ ಒಂದ್ಸರಿ ಡಾಕ್ಟರ್ಗೆ ತೋರಿಸ್ಕೊಂಡು ಬನ್ನಿ. ಸೊ ಮುಂಚೆನೇ ಹೇಳಿದ್ದೀನಿ ಅನಿಸುತ್ತೆ, ಇದು ಕಂಟೇಜಿಯಸ್ ಅಲ್ಲ. ಮನೆಯಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಅವ್ರಿಗೆಲ್ಲ ದೂರ ದೂರ ಇಡಬೇಕಾಗಿಲ್ಲ, ಹೀಟ್ ರ್ಯಾಷಸ್ ಒಬ್ಬರಿಂದ ಒಬ್ಬರು ಹರಡೋದಿಲ್ಲ. ಸೊ ಡೋಂಟ್ ವರಿ ಆನ್ ದ್ಯಾಟ್. ಈ ವಿಡಿಯೋ, ಈ ಡೀಟೇಲ್ಸ್ ನಿಮಗೆ ಉಪಯುಕ್ತ ಆಯಿತು ಅನಿಸುತ್ತೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಲಾಸ್ಟ್ ನನ್ನ ಪೋಸ್ಟ್ ಹಾಕಿ ಕೇಳಿದ್ದೆ ಏನೇನು ಐಡಿಯಾಸ್ ಸಜೆಷನ್ಸ್ ಇದೆ ನನಗೆ ಅಂತ, ಅದರಿಂದ ಪಿಕ್ ಮಾಡಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಹೀಗೆ ಸಜೆಷನ್ಸ್ ಕೊಡ್ತಾ ಇರಿ, ನೀವು ಕಮೆಂಟ್ ಮಾಡಿ ಹೇಳಿದ್ರೇ ನನಗೆ ಗೊತ್ತಾಗೋದು ಉಪಯುಕ್ತ ಆಯ್ತಾ ಇದೇ ಥರ ವಿಡಿಯೋಸ್ ಮಾಡಬೇಕು ಬೇಡವೋ ಅಂತ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಪ್ಲೀಸ್ ಶೇರ್ ಮಾಡಿ ಈ ವಿಡಿಯೋನ, ಆವಾಗಲೇ ಹೆಚ್ಚು ಜನಕ್ಕೆ ಇದ್ರ ಬಗ್ಗೆ ತಿಳಿಯೋದು. ಅನ್ನೆಸೆಸರಿ ಅನ್ವಾಂಟೆಡ್ ಮೆಥಡ್ಸ್ ಫಾಲೋ ಮಾಡೋದು ಬೇಡ, ಸೈಂಟಿಫಿಕಲಿ ಪ್ರೂವನ್ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ, ಅದನ್ನು ಅವರು ಉಪಯೋಗಿಸಿದ್ರೆ ಒಳ್ಳೆಯದು. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ, ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.